ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇವಾಗಂತೂ ತುಂಬ ಚಳಿ ಇದೆ ಅಲ್ವಾ? ಸೊ ನಮ್ಮ ಕೈಕಾಲು ಅಂದರೆ ಅಥವಾ ಸ್ಕಿನ್ ಆಗಿರ್ಬೋದು, ತುಟಿ ಆಗಿರ್ಬೋದು, ತುಂಬಾ ಹೊಡಿತಾ ಇರುತ್ತೆ ಅಲ್ವಾ? ಸೊ ಕೆಲವೊಬ್ರಿಗಂತೂ ಯಾವ ರೇಂಜಿಗೆ ಅಂತ ಅಂದರೆ ಬ್ಲಡ್ ಬರ್ತಾ ಇರುತ್ತೆ. ಇನ್ನು ಕೆಲವೊಬ್ರಿಗೆ ಅಂದರೆ ಯಾವಾಗಲೂ ಡ್ರೈನೆಸ್ ಇರುತ್ತೆ, ಯಾವಾಗಲೂ ಲಿಪ್ ಬಾಮ್ನ ಅವ್ರು ಅಪ್ಲೈ ಮಾಡ್ತಾನೆ ಇರಬೇಕು. ಸೊ ಚಳಿಗಾಲ ಯಾಕಾದರೂ ಬಂತಪ್ಪ ಅಂತ ತುಂಬ ಜನ ಬೇಸರ ಪಟ್ಕೊಂಡಿರ್ತೀರಾ ಅಲ್ವಾ? ಸೊ ಅದರಲ್ಲೂ ಕೂಡ ನಮ್ಮ ತುಟಿ ಹೊಡೆದಾಗ ಅಂತೂ ನಮಗೆ ಏನಾದರೂ ತಿನ್ನೋಕ್ಕಾಗಿರ್ಬೋದು, ಅಥವಾ ತುಂಬ ಜನ ಇತ್ತೀಚೆಗಂತೂ ಲಿಪ್ಸ್ಟಿಕ್ಸ್ಗೆ ಅಡಿಕ್ಟ್ ಆಗಿರ್ತೀರಾ. ಸೊ ಅದೆಲ್ಲ ಕರೆಕ್ಟಾಗಿ ಅಪ್ಲೈ ಮಾಡೋಕೆ ಆಗ್ತಾ ಇರಲ್ಲ. ಸೊ ಈ ರೀತಿ ಎಲ್ಲ ಒಂದು ಪ್ರಾಬ್ಲಮ್ಸ್ಗಳು ಇರುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ನಾನು ಈಗ ಚಳಿಗಾಲ ಬಂತು ಅಂದರೆ ನಮ್ಮ ಲಿಪ್ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಲಿಪ್ ಕೇರ್ ಅಂದರೆ ತುಟಿ ಒಡೆದಾಗ ನೀವು ಮನೆಯಲ್ಲಿ ಯಾವ ರೀತಿಯಾಗಿ ಜಸ್ಟ್ ಒಂದು ಎರಡು ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅದನ್ನು ನೀವು ಸರಿಪಡಿಸ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಏನಕ್ಕಪ್ಪ ಇವತ್ತಿನ ವೀಡಿಯೋ ಅಂದರೆ ನಮ್ಮೊಬ್ಬರು ಸಬ್ಸ್ಕ್ರೈಬರ್ ಕೂಡ ಕೇಳ್ತಾ ಇರು. ಸೊ ಇವಾಗ ತುಂಬ ಚಳಿಗಾಲ ಅಲ್ವಾ, ಸ್ಕಿನ್ ಅಂದರೆ ಹೊಡಿತಾ ಇದೆ, ಅದರಲ್ಲೂ ತುಟಿ ತುಂಬಾ ಹೊಡಿತಾ ಇದೆ, ಹೇಗೆ ಏನು ಅಂತೆಲ್ಲ ನಾನು ಲಾಸ್ಟ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ವೀಡಿಯೋನ ಅಪ್ಲೋಡ್ ಮಾಡಿದಾಗ ಕೇಳಿದ್ರು. ಅದಕ್ಕೋಸ್ಕರ ಸೊ ಅವ್ರಿಗೂ ಇರೋ ಥರ ಡೌಟ್ಸ್ ನಿಮಗೂ ಇರ್ಬೋದು. ಸೊ ನಾನು ವೀಡಿಯೋದಲ್ಲಿ ಮಾತಾಡುವಾಗ ಅವರು ಕೂಡ ಅಬ್ಸರ್ವ್ ಮಾಡಿದ್ದಾರೆ, ನಿಮ್ಮ ತುಟಿ ಜಾಸ್ತಿ ಹೊಡ್ತಿಲ್ಲ ಯಾಕೆ ಏನು ಅಂತ. ಸೊ ನಾನು ಚಳಿಗಾಲ ಬಂದಾಗ ಯೂಶ್ವಲಿ ಸಮ್ ಹೋಮ್ ರೆಮಿಡೀಸ್ಗಳನ್ನ ಈ ರೀತಿ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿ ತುಂಬಾ ಎಫೆಕ್ಟಿವ್ ಇರುವಂತಹ ಒಂದು ರೆಮಿಡಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ತಾವೇನಾದ್ರೂ ಹೊಸದಾಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟನ್ನು ಮಾಡಿ, ಓಕೆನಾ? ಸೊ ಫ್ರೆಂಡ್ಸ್, ಏನಪ್ಪ ಅಂತಂದರೆ ಇವಾಗ ಚಳಿಗಾಲ ಅಂದರೆ ಸ್ಕಿನ್ ಹೊಡಿಯೋದು, ತುಟಿ ಹೊಡಿಯೋದು ಎಲ್ಲ ಕಾಮನ್ ಇದ್ದಿದ್ದೆ ಅಲ್ವಾ? ಸೊ ಅವಾಗ ನಾವು ತುಂಬ ಜನ ಏನು ಮಾಡ್ತೀವಿ ಹೇಳಿ, ಲಿಪ್ ಕೇರ್ ಅನ್ನೋದನ್ನ ಅಂದರೆ ಇವಾಗ ಲಿಪ್ ಬಾಮ್ ಆಗಿರ್ಬೋದು ಅದು ಇದು ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಆ ಲಿಪ್ ಬಾಮ್ ಅನ್ನೋದು ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು, ಅದು ಎಲ್ರಿಗೂ ಕೂಡ ಅಡ್ಜಸ್ಟ್ ಆಗಬೇಕು ಅಂತ ಏನಿಲ್ಲ ಅಲ್ವಾ? ಹಾಗಂತ ನಾವು ಬ್ರ್ಯಾಂಡು ಯಾರು ಬ್ರ್ಯಾಂಡ್ ತಯಾರು ಮಾಡಿರ್ತಾರೆ ಅವ್ರನ್ನ ನಾವು ದೂಷಿಸೋಕ್ಕಾಗಲ್ಲ. ಸೊ ಅದು ನಾವು ಕೇರ್ ಮಾಡುವಂಥ ರೀತಿಯಲ್ಲೂ ಕೂಡ ಇರುತ್ತೆ, ಓಕೆನಾ? ಸೊ ಏನಪ್ಪ ಅಂದರೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡ್ತಾ ಇರೋದು, ಮೊದಲನೇದು ಬಂದು ವ್ಯಾಸ್ಲಿನ್, ಓಕೆನಾ? ನೀವೀಗ ಕೇಳ್ಬೋದು ಏನು ಮೇಡಮ್ ಓಮ್ ವಿನ್ಗ್ ಅಂದರೆ ಓಮ್ ರೆಮಿಡಿ ಅಂತ ಹೇಳಿದ್ರಿ, ನೋಡ್ರಿ ವ್ಯಾಸ್ಲಿನ್ ಹೇಳ್ತಾ ಇದ್ದೀರಾ, ನಮಗೆ ಗೊತ್ತಿಲ್ವಾ ಇದು, ನಾವು ಚಳಿಗಾಲ ಬಂತು ಅಂದರೆ ಯೂಸ್ ಮಾಡ್ತೀವಿ ಇದನ್ನು ಅಂತ. ಬಟ್ ಇಲ್ಲೇ ಇರೋದು ಮ್ಯಾಟರ್, ವ್ಯಾಸ್ಲಿನ್ ಜೊತೆ ನಾನು ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ಇದನ್ನು ನೀವು ಕಂಪಲ್ಸರಿ ಯೂಸ್ ಮಾಡಲೇಬೇಕು ವ್ಯಾಸ್ಲಿನ್ ಜೊತೆನಲ್ಲಿ, ಓಕೆನಾ? ಸೊ ಅದು ಏನು, ಸೆಕೆಂಡ್ನೇದು ಬಂದು ಜೇನುತುಪ್ಪ. ಹೌದು ಫ್ರೆಂಡ್ಸ್, ಸೊ ಅಂದರೆ ಹನಿ, ಹನಿನ ನೀವು ಮಸ್ಟ್ ಆ್ಯಂಡ್ ಶುಡ್ ಚಳಿಗಾಲದಲ್ಲಿ ಯೂಸ್ ಮಾಡಲೇಬೇಕು, ನಿಮ್ಮ ಸ್ಕಿನ್ಗಾಗಿರ್ಬೋದು ಅಥವಾ ನಿಮ್ಮ ತುಟಿನ ಮೇಲೆ ಆಗಿರ್ಬೋದು. ಏನಕ್ಕಪ್ಪ ಅಂದರೆ ವ್ಯಾಸ್ಲಿನ್ ನಿಮಗೆ ಗೊತ್ತು ಮಾಯಿಶ್ಚರೈಸಿಂಗ್ ಕಂಟೆಂಟ್ ಅಂತ, ನೀವು ಯೂಸ್ ಮಾಡ್ತೀರಾ ನಿಮ್ಮ ತುಟಿ ಹೊಡೆದಿರೋದನ್ನು ಅದು ಅವಾಯ್ಡ್ ಮಾಡಬೇಕು ಅಂತ. ಸೊ ಈ ಒಂದು ಜೇನುತುಪ್ಪನೂ ಅಷ್ಟೇ ಫ್ರೆಂಡ್ಸ್, ಇದರಲ್ಲಿ ಬಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕೂಡ ಇರುತ್ತೆ, ಓಕೆನಾ? ಸೊ ಅದಕ್ಕೋಸ್ಕರ ನೀವು ಜೇನುತುಪ್ಪನ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ತುಟಿ ಬಂದು ತುಂಬಾ ಸ್ಮೂತ್ ಆಗ್ತಾ ಹೋಗುತ್ತೆ. ಹಾಗೆಯೇ ಅದು ಏನು ಹೊಡೆದಿರುತ್ತೆ ಅಲ್ವಾ, ಸೊ ಹೊಡೆದಾಗ ನಿಮಗೆ ಏನು ಸಿಪ್ಪೆ ಥರ ಬರ್ತಾ ಇರುತ್ತೆ ಅದು ಬಂದು ನಿಮ್ಮ ತುಟಿ ಮೇಲೆ ಇರುವಂತಹ ಡೆಡ್ ಸ್ಕಿನ್ ಸೆಲ್ಸ್ ಅಂತ ಹೇಳ್ಬೋದು, ಓಕೆನಾ? ಸೊ ಆ ಒಂದು ಡೆಡ್ ಸ್ಕಿನ್ ಸೆಲ್ಸನ್ನು ಬಂದು ಅದು ಆಟೋಮೆಟಿಕಲಿ ರಿಮೂವ್ ಮಾಡೋಕ್ಕೆ ತುಂಬಾ ಒಂದು ಬೆನಿಫಿಟ್ಸ್ಗಳನ್ನ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಓಕೆನಾ? ಸೊ ಹಾಗಾಗಿ ನೀವೇನು ಮಾಡಬೇಕು, ಫಸ್ಟು ಒಂದು ಸ್ಪೂನ್ ಅಷ್ಟು ನೀವು ವ್ಯಾಸ್ಲಿನನ್ನು ತಗೊಳ್ಳಿ. ಹಾಗೆಯೇ ನೀವು ಒಂದು 4-5 ಡ್ರಾಪ್ಸ್ ಜಸ್ಟ್ ನೀವು ಜೇನುತುಪ್ಪನ ತಗೊಳ್ಳಿ, ಓಕೆನಾ? ಸೊ ಇದು ಎರಡನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಂಡಾಗ ನಿಮಗೆ ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಆ ಒಂದು ಓಮ್ ರೆಮಿಡಿ ತಯಾರಾಗುತ್ತೆ. ಸೊ ಅದನ್ನು ನೀವು ರಾತ್ರಿ ಮಲಗುವಾಗ ಅಥವಾ ನಿಮ್ಮ ಬೆಳಗ್ಗೆ ಸ್ಕಿನ್ ಕೇರಲ್ಲೂ ಕೂಡ ಯೂಸ್ ಮಾಡ್ಬೋದು. ಬಟ್ ನೈಟ್ ಟೈಮ್ ಯೂಸ್ ಮಾಡಿದಾಗ ನೀವು ಜಸ್ಟ್ ಅದನ್ನು ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ನಿಮ್ಮ ತುಟಿನ ಒಂದು ಬಿಸಿ ನೀರಿಂದ ಅಥವಾ ನಾರ್ಮಲ್ ವಾಟರಿಂದ ಫೇಸ್ ವಾಶನ್ನು ಮಾಡ್ಬೋದು, ಓಕೆನಾ? ಸೊ ಈ ಒಂದು ರೆಮಿಡಿ ಏನಿದೆ ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್, ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ಓಕೆನಾ? ಸೊ ಏನಕ್ಕಪ್ಪ ಅಂತಂದರೆ ನಾವು ನ್ಯಾಚುರಲಾಗಿ ಮನೇಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡೋದು ಬೆಸ್ಟ್ ಅಂತಲೇ ಅನಿಸುತ್ತೆ ನನ್ನ ಪ್ರಕಾರ. ಸೊ ನಿಮಗೆ ಏನನ್ಸುತ್ತೆ ಕಮೆಂಟಲ್ಲಿ ಶೇರ್ ಮಾಡಿ, ಓಕೆನಾ? ಸೊ ಇಷ್ಟೇ ಹೇಳ್ತಾ ಈ ಒಂದು ರೆಮಿಡಿ ನಿಮಗೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ, ಸೊ ನಂಬಿಕೆನ ಇಟ್ಟು ಖಂಡಿತವಾಗ್ಲೂ ಈ ರೆಮಿಡಿನ ಟ್ರೈ ಮಾಡಿ ನೋಡಿ. ಇವತ್ತಿನ ವೀಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೊಸಬ್ರು ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಒಂದು ಒಳ್ಳೆಯ ವೀಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ನಮಸ್ಕಾರ.